ಏಯ್ ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಪ್ರಜ್ವಲ್ ರಾವಣ್ಣ, ನಿನ್ನೆ ಏನ ರಾವಣ್ಣ ಅಂತ ಬರ್ದಿದ್ದಕ್ಕೆ ಏನ ರಾವಣನ ಅಭಿಮಾನಿಗಳಂತೆ ಫೇಸ್ಬುಕ್ ತುಂಬಾ ಧನ್ಯವಾದ ಹೇಳಬೇಕು. ಫೇಸ್ಬುಕ್ ಅಲ್ಲಿ ಈ ಉಳದ ಈ ತಿಗಣೆ ಔಷಧಿ ಹಾಕಿದ್ರೆ ತಿಗಣೆಗಳು ಹೆಂಗೆ ಆಚೆ ಬರುತ್ತೋ ಹಂಗೆ ಎಲ್ಲರೂ ಆಚೆ ಬರ್ತಾರೆ. ರಾವಣನ ಹೆಸರು ಹೇಳಿದ ತಕ್ಷಣ ಅವನು ಮಾಡಿದ್ದು ಒಂದೇ ಸೀತೆ ಮಾತೆಯ ಒಂದು ಅಪಹರಣ ಅಷ್ಟೇ. ಅವನೇನು ಮುಟ್ಟಿದಾನ, ಅವನು ಅಂತವನಲ್ಲ. ರಾವಣನ್ಗೆ ಯಾಕೆ ಹೋಲಿಸ್ತೀರಿ ಈ ಪ್ರಜ್ವಲ್ನ? ರಾವಣ ಒಳ್ಳೆಯವನು, ನಾವು ರಾವಣನ ಅಭಿಮಾನಿಗಳು. ಏನ್ ತಲೆಹರಟೆಗಳು ಲೇ! ರಾವಣ ಅವನು ಜಗತ್ತಿನ ಮೊಟ್ಟ ಮೊದಲ ಅತ್ಯಾಚಾರಿ. ಅವನು ವೇದವತಿಯನ್ನ ಅತ್ಯಾಚಾರ ಮಾಡಕ್ ಹೊರಟಾಗ ಶ್ರಾಪ ಸಿಗತ್ತೆ. ನೀನ್ ಯಾರನ್ನೇ ಆಗ್ಲಿ ಬಲವಂತವಾಗಿ ಮುಟ್ಟಿದ್ರೆ ನಾಶ ಆಗೋಗ್ತೀಯ, ತಲೆ ಚೂರು ಚೂರಾಗಿ ಹೋಗುತ್ತೆ ಅಂತ. ಆವತ್ತಿನಿಂದ ಬಲವಂತ ಮಾಡೋದು ಬಿಟ್ಟ, ಬಲವಂತ ನಾಟಕಗಳು ಮಾಡಿ ಹೆಣ್ಣು ಮಕ್ಕಳನ್ನ ಒಲಿಸ್ಕೊಳಕ್ ಟ್ರೈ ಮಾಡ್ದ. ಅದಕ್ ಮುಂಚೆ ಅವನು ಮಾಡಿದ್ದೆಲ್ಲ ಅತ್ಯಾಚಾರಗಳೇ. ಶಿವನಿಗೆ ಬೇಸರ ಮೂಡುವಷ್ಟು, ಪಾರ್ವತಮ್ಮನಿಗೆ ಕೋಪ ಬರುವಷ್ಟು ಅತ್ಯಾಚಾರಿ ಅವನು. ಅವನ ಅತ್ಯಾಚಾರ ಮಿತಿ ಮೀರಿತ್ತು ವೇದವತಿ ಅಮ್ಮನ ಶಾಪ ಆದ ನಂತರ. ಅದಕ್ಕೆ ಸೀತಾಮಾತೆಯನ್ನ ಒಲಿಸಿಕೊಳ್ಳಲು ಶತಪ್ರಯತ್ನಗಳನ್ನು ಮಾಡ್ದ, ಆಗ್ಲಿಲ್ಲ. ಅವನನ್ನ ಹೋಲಿಸಿದ್ರು ಏನ್ ರಾವಣ ಒಳ್ಳೆಯವನಂತೆ, ಅವನು ಮಹಾಜ್ಞಾನಿನಂತೆ. ಏನ್ರ ಲೇ ರಾವಣ ಒಳ್ಳೆಯವನು ಅನ್ನೋದು ಒಂದೇ, ನೀವು ಅತ್ಯಾಚಾರಿಗಳು ಅನ್ನಿಸ್ಕೊಳ್ಳೋದು ಒಂದೇ. ಏನು ಕರ್ನಾಟಕದಲ್ಲಿ ಎಂತ ಎಂತ ಕೆಟ್ಟ ಆಲೋಚನೆಗಳಿರೋರು ಯಾರ? ನಿಮ್ಮ ಪತ್ನಿಯನ್ನ ಹೊತ್ತು ಹೋದರೆ ಎಷ್ಟು ದುಃಖ ಆಗುತ್ತೆ ಅನ್ನೋದನ್ನ ರಾಮನ ಹೃದಯದಲ್ಲಿ ಅಡಗಿ ನೋಡಿ. ಹೇಯ್ ಬರಿಗೈಯಲ್ಲಿ ಅಯೋಧ್ಯ ಅಂದ್ರೆ ಯುದ್ಧ ಮಾಡಲಾಗದ್ದು ಅಯೋಧ್ಯ, ಯಾರು ಮುಟ್ಟಲಾಗದ್ದು ಅಯೋಧ್ಯ ಅಂತ ಸುಭೇದ್ಯ ಕೋಟೆಯ ಅರಸ ಆ ತನ್ನ ತಂದೆಯ ಕಡೆಯ ಸಪೋರ್ಟ್ ಇಲ್ಲದೆ ದಾರಿಯಲ್ಲಿ ಸಿಕ್ಕವರನ್ನೆಲ್ಲ ಉಪಕಾರ ಮಾಡಿ ಅವರ ಪ್ರತ್ಯುಪಕಾರದಿಂದ ಅವರೇ ರಾಮನನ್ನ ಸೆಳೆತಕ್ಕೊಳಗಾಗಿ ನಿನ್ ಜೊತೆ ನಾವಿರ್ತೀವಿ ಅಂತ ಹೇಳಿ ಸೀತಾಮಾತೆಯನ್ನ ಹುಡುಕೊಂಡು ಹೋಗಿ ಬರಿಗಾಲಲ್ಲಿ ಗೆದ್ದುಕೊಂಡು ಬಂದ ಮಹಾಪುರುಷ ರಾಮನ ವಿರುದ್ಧ ರಾವಣ ಒಳ್ಳೆಯವನು ಅಂತ ಹೇಳ್ತೀಯ, ಆ ರಾವಣ್ಣನ ಅಂಶನೇ ಈ ಕಟುಕ. ಈ ಪ್ರಜ್ವಲ್ ರೇವಣ್ಣ ರಾವಣ್ಣ ಆಚೆ ಬಂದಿದ್ದಾನೆ. ಇಂತಹವರು ಇವತ್ತು ಇಂಟರ್ನೆಟ್ ಇದೆ, ಸಿಸಿಟಿವಿ ಇದೆ, ಎಲ್ಲರು ಬಯಲಾಗ್ತಾ ಇದಾರೆ. ಸುಮಾರು 25 ವರ್ಷದ ಹಿಂದೆ ಅಹೋರಾತ್ರಿನಲ್ಲಿ ಭವಿಷ್ಯ ಕೇಳೋದಕ್ಕೆ ಮಿನಿಸ್ಟರ್ಸ್ ಬರೋರು ಮತ್ತೆ ಎಲ್ಲ ರೀತಿಯ ಜನಾಂಗನು ಬರೋರು. ಅಂತ ಸಂದರ್ಭದಲ್ಲಿ ಒಂದು ಸಲ ಒಂದು ಹೆಣ್ಣು ಬಂದಿತ್ತು. ಆ ಅಮ್ಮ ಹೇಳಿದ ಕತೆ ನೋಡಿ, ಸೇಮ್ ಈ ಪ್ರಜ್ವಲ್ ರಾವಣ್ಣನ ವಿಡಿಯೋಗಳಿದ್ದಂಗೆ ಇತ್ತು. ಅಂದಿನ ಎತ್ತರದ ಪದವಿಯಲ್ಲಿ ಕುಳಿತ ಕೆಲವು ಮಿನಿಸ್ಟರ್ಸ್ ಮತ್ತು ಬ್ಯೂರೋಕ್ರೇಟ್ಸ್ ಕತೆ ಹೇಳಿದ್ಲ ಅಮ್ಮ, ಹೆಂಗೆಂಗೆ ನಡ್ಕೋತಾರೆ, ಹೆಂಗೆಂಗಿರ್ತಾರೆ ಅಂತ. ಇರ್ಲಿ, ಅವ್ರೇನು ಮತ್ತೆ ಜನ್ಮಗಳು ಸಿಗೋದಿಲ್ವಾ, ಅವ್ರು ಅನುಭವಿಸೋದಿಲ್ವಾ, ಎಲ್ಲರೂ ಮಾಡ್ತಾರೆ. ಆದ್ರೆ ಇವನು ಮಹಾಪಾಪಿಷ್ಟ, ಪವಿತ್ರ ಹಾಸನಕ್ಕೆ ಅವಮಾನ. ಹಾಸನ ಎಷ್ಟು ಶ್ರೇಷ್ಠವಾದ ಕ್ಷೇತ್ರ ಅಂದ್ರೆ 800 ವರ್ಷಗಳ ಹಿಂದೆಯೇ ಹೆಣ್ಣು ಅಧಿಕಾರ ಮಾಡಿದಂತಹ ಸ್ವಾತಂತ್ರ್ಯಕ್ಕೆ ಮತ್ತೊಂದು ಹೆಸರು ಹಾಸನ. ಹಾಸನದಲ್ಲಿ ರಾಜ ಪ್ರಜೆ ಇಬ್ರು ಒಂದೇ ಅಂತ ಪ್ರೂವ್ ಮಾಡಿದ್ದು ಶಾಂತಲೆ. ಶಾಂತಲೆ ಮಾರುವೇಷದಲ್ಲಿ ಹೋಗ್ಬಿಟ್ಟು ಹಾಸನದ ಜನತೆಯ ಬಗ್ಗೆ ಅಧ್ಯಯನ ಮಾಡಿ ಅಲ್ಲಿನ ಪವಿತ್ರತೆಯ ಬಗ್ಗೆ ಬರೆದಿದ್ದಾಳೆ. ಅಂತ ಹಾಸನವನ್ನ ಆಸನವಾಗಿ ಮಾಡಿಕೊಂಡು ವಾಸನೆ ಮಾಡೋ ಬರೋ ಈ ರಾವಣ್ಣನ ವಂಶ. ಆಹಾ, ಈ ಪ್ರಜ್ವಲ್ ರಾವಣ್ಣ ಮಹತಾಯಿ ಹೆಣ್ಣು ಅಂತ ಗೌರವ ಕೊಡಬೇಕು. ಅವತ್ತು ಆಕ್ಸಿಡೆಂಟ್ ಆದಾಗ ಏನೋ ನನ್ನ ಬೈಕೇ ಬೇಕಾಗಿತ್ತ, ನನ್ನ ಕಾರೇ ಬೇಕಾಗಿತ್ತ ನಿನಗೆ, ಬಸ್ ಕೆಳಗೆ ಹೋಗಿ ಬಿದ್ದು ಸಾಯು, ನನ್ನದು 80 ಲಕ್ಷದ ಕಾರೋ ಇದು, ನನ್ನ ಕಾರೇ ಬೇಕಾಗಿತ್ತೇನೋ, ನಾವು ಹಾಕಿದ ರೋಡು ಅಂತ ಹೇಳದಾಗ್ಲೂ ಹೆಣ್ಣು ಮಗು ಅಜ್ಞಾನದಿಂದ ಇನ್ ಏನ್ ಮಾಡೋದು, ಈ ಅಜ್ಞಾನದಿಂದ ಸೋರ್ತಾ ಇದೆ ಈ ಮಾಳಿಗೆ ಅಂತ ಹೇಳಿ ಇನ್ನು ಅಮ್ಮನಿಗೆ ಅದೇನು, ಒಂದು ಕಡೆ ಗಂಡ ಇನ್ನೊಂದು ಕಡೆ ಮಗನ ಈ ಲೀಲೆಗಳನ್ನ ನೋಡಿ
ಅದಕ್ಕಿಂತ ಅವತ್ತು ಆ ಬಡ ಹುಡುಗನನ್ನ ಬೈಕ್ ಹುಡುಗನನ್ನ ಬೈದಿದ್ದಕ್ಕೆ ಆದ ಶಿಕ್ಷೆಯೋ ಇದು ಅನ್ನೋ ತರ ಆಗಿದೆ. ಅಹಹಹ, ಏನು ಹೆಸರು, ಪವಿತ್ರವಾದ ಹೆಸರು ಪ್ರಜ್ವಲ. ಇವನು ನಿಜ್ವಲ, ಇವನು ನಿರ್ವೀರ್ಯ, ಇವನು ಬಾ ಅವನೇ ತಪ್ಪು ಮಾಡೋದು, ಅವನೇ ವಿಡಿಯೋ ಮಾಡೋದು, ಇನ್ನು ಬೇರೆಯವ್ರದೆಲ್ಲ ಬರ್ತೀರಿ ಆಚೆ. ಅಬ್ಬಬ್ಬಬ್ಬಬ್ಬಬ್ಬ, ನಾಚಿಕೆ ಇಲ್ಲ, ಒಬ್ಬನು ಆಚೆ ಬರ್ತಲ್ಲ ಕುಟುಂಬದಿಂದ. ಆ ಹಿರಿಯ ವ್ಯಕ್ತಿ ಮಾತ್ರ, ನಾನು ಇವನನ್ನ ರಾಜ್ಯ ಭ್ರಷ್ಟ ಮಾಡಿದ್ದೇನೆ, ಇವನನ್ನ ಉಚ್ಚಾಟನೆ ಮಾಡಿದ್ದೇನೆ ಅಂತ ಹೇಳಿರ್ಬೋದು. ಯಾಕಂದ್ರೆ ಆ ವ್ಯಕ್ತಿದು ಒಂದು ಅನುಭವ ಇದೆ ನನಗೆ, ಆ ದೊಡ್ಡ ವ್ಯಕ್ತಿದು. 30 ವರ್ಷದ ಹಿಂದೆ ಒಬ್ರು ಜೀವರಾಜ ಆಳ್ವರ ಕಾಲದಲ್ಲಿ ಅಹೋರಾತ್ರನನ್ನ ಕರ್ಕೊಂಡು ವಿಧಾನಸೌಧಕ್ಕೆ ಹೋದ್ರು, ಒಬ್ರು ಮಿನಿಸ್ಟರ್ ಜೀವರಾಜ ಆಳ್ವನೇ. ದಾರಿಲಿ ಇವರ ತಾತನ ಆಫೀಸ್ ಇತ್ತು, PWD ಮಿನಿಸ್ಟರ್ ಆಗಿದ್ರು. ಆಫೀಸ್ ಮುಂದೆ ಬಿಸಿಲಲ್ಲಿ ಒಬ್ಬ ಮನುಷ್ಯ ನಿಂತಿದ್ದ. ನಾನು ತುಂಬಾ ಬೆವರು, ಹನಿ ನೀರು ತರ ಹರಿತಾ ಇತ್ತು, ಮಳೆ ನೀರು ತರ ಆತನ ಬೆವರು. ನಾನು ಈ ಮನುಷ್ಯ ತಲೆ ಸುತ್ತಿ ಬಿದ್ದೋಗ್ತಾನೆ, ಬಿಸಿಲಲ್ಲಿ ನಿಂತ್ಕೊಳ್ಳೋ ಪರಿಸ್ಥಿತಿ ಏನು, ನೀನ್ ಬಾ ಅಂತ ಕೈ ಹಿಡಿದು ಹೇಳಿದೆ, ನೀನ್ ಬಾ ನೆರಳಿಗೆ ಅಂತ. ಅದಕ್ಕೆ ಆಳ್ವ ಅವ್ರು ಹೇಳಿದ್ರು, ಬೇಡ ಅವನ ತಂಟೆಗೆ ಹೋಗ್ಬಿಡಿ, ಅವನು ತುಂಬಾ ತಪ್ಪು ಮಾಡಿದಾನೆ ಅಂದ್ರು. ಏನು ಅಂದ್ರೆ, ಅವನು PWD ಇಂಜಿನಿಯರ್ ಆಗಿದ್ದಾನೆ, ಅವನು ರಜೆ ಕೇಳಿದ್ದಕ್ಕೆ ಜೂನಿಯರ್ ಅವರ ಪತ್ನಿಯನ್ನೇ ನನ್ನ ಹತ್ರ ಕಳಿಸು ಅಂತ ಹೇಳಿದಾನೆ. ಅದಕ್ಕೆ ನಮ್ಮ ಹಿರಿಯ ಗೌಡ್ರು ಅವನನ್ನ ಬಿಸಿಲಲ್ಲಿ ನಿಲ್ಲಿಸಿ ಅವನನ್ನ ಸಸ್ಪೆಂಡ್ ಮಾಡ್ತಾ ಇದಾರೆ. ಅಂತಹ ವ್ಯಕ್ತಿಯ ಮನೆಯಲ್ಲಿ ಇಂತಹ ಮಹಾಪಾಪಿಷ್ಟ ಹುಟ್ಟಿರೋದು, ಅಬ್ಬಬ್ಬಬ್ಬಬ್ಬಬ್ಬ. ಅವತ್ತು ಒಂದು ತಪ್ಪು ಮಾಡಿದ್ದಕ್ಕೆ ಅಷ್ಟು ಬಿಸಿಲಲ್ಲಿ ನಿಲ್ಲಿಸಿದ ವ್ಯಕ್ತಿ, ತನಗೆ ಅರಿವಾಗಿರುತ್ತೆ ಉಚ್ಚಾಟನೆ ಯಾಕೆ ಮಾಡಿದೆ ಅಂತ. ಇಂಥವ್ರಿಗೆಲ್ಲ ಹಾಗೆ ಪನಿಷ್ ಮಾಡ್ತಿದ್ದ ವ್ಯಕ್ತಿ ಇವತ್ತು ಮೊಮ್ಮಗನನ್ನ ಬಿಸಿಲಲ್ಲಿ ನಿಲ್ಲಿಸುತ್ತಂತೆ. ಇವತ್ತು ಮೊಮ್ಮಗನನ್ನ ಬಿಸಿಲಲ್ಲಿ ನಿಲ್ಲಿಸಪ್ಪ, ಹಂಗೆ ಜೊತೆಯಲ್ಲಿ ಮಗನನ್ನು ಕೊಡ ಇಟ್ಕೊಂಡು ನಿಲ್ಸ್ಕೊಳ್ಳಕ್ ಹೇಳು, ಮಗನೂ ಮಾಡಿದನಂತೆ ತಪ್ಪು. ಒಬ್ಬಪ್ಪ ಏನ್ KEB ಮಾಡಬಾರದ ತಪ್ಪುಗಳು. ನಾವು KEB ಕ್ವಾರ್ಟರ್ಸ್ ಅಲ್ಲೇ ಇದ್ವಿ, ಇವನು ಇವ್ರ ಮಗ KEB ಅಧಿಕಾರದಲ್ಲಿದ್ದಾಗ ಇಂಥವೆಲ್ಲ ಅವಾಗ ನಡೀತಾ ಇತ್ತು. ಅವಾಗ ಬೈಲ್ ಆಗ್ತಿರ್ಲಿಲ್ಲ, ಪ್ರೂಫ್ ಇರ್ಲಿಲ್ಲ. ಇವತ್ತು ಕೈ ಕೈಗೂ ಮೊಬೈಲ್ ಬಂದು ಎಲ್ಲಾ ಪ್ರೂಫ್ಗಳು ಬಂದಿದೆ. ಇನ್ನೊಬ್ಬರ ಮೊಬೈಲ್ ಹಾಕಿ ತಂದೆ ಮೊಬೈಲ್ ಅಲ್ಲಿ ಮಾಡ್ಕೊಂಡಿದ್ದಾರೆ, ತನ್ನದೇ ಮೊಬೈಲ್ ಅಲ್ಲಿ. ಆಹಾ, ಇಂಥ ಕ್ರೂರಿಗಳಿಗೆ ಪರಮ ಶಿಕ್ಷೆ ಆಗಬೇಕು. ಆ ಎಲ್ಲ ಕಡೆ ಆಗಿರೋದೆಲ್ಲ ಅವನು. ಅಲ್ಲಿ ಹುಬ್ಬಳ್ಳಿಯಲ್ಲಿ ಒಬ್ಬ ಹುಡುಗ ಒಬ್ಬ ಹುಡುಗಿನ ಕೊಂದನಲ್ಲ ಪಾಪ, ಆ 8 ಸಾರಿ ಚಾಕುವಲ್ಲಿ ಚುಚ್ಚಿ ಚುಚ್ಚಿ ಕೊಂದನಲ್ಲ, ಅವನಿಗೆ ಆಗುವ ಶಿಕ್ಷೆಯೇ ಇಂಥವರಿಗೆಲ್ಲ ಆಗ್ಬೇಕು. ಯಾಕಂದ್ರೆ ಹೆಣ್ಣನ್ನ ಮಾನಸಿಕವಾಗಿ ಕೊಲೆ ಮಾಡೋದು ಒಂದೇ, ಶಾರೀರಿಕವಾಗಿ ಕೊಲೆ ಮಾಡೋದು ಒಂದೇ. ಪಾಪಿಷ್ಟರು ಇವರೆಲ್ಲ. ನಾವು ದೊಡ್ಡ ಮನುಷ್ಯರಾಗೋಣ, ಹೆಣ್ಣು ಗಂಡು ಎನ್ನುವ ಎರಡು ನೋಡ್ಬಿಟ್ಟು ಧರ್ಮ ಧರ್ಮಗಳನ್ನೆಲ್ಲ ಪಕ್ಕಕ್ಕಿಟ್ಟು ಪ್ರಜಾತಂತ್ರದಲ್ಲಿ ಯಾರು ತಪ್ಪು ಮಾಡಿದ್ರು ಅವನಿಗೆ ಶಿಕ್ಷೆ ಆಗ್ತಾ ಹೋಗೋಣ. ಆ ಶಿಕ್ಷೆ ಆಗ್ಬೇಕು. ಇದು ಪೋಕ್ಸೋ ಕೇಸದು ಸುಮೋಟೋ ಆಗಿದೆ. ಇದು ಪೋಕ್ಸೋ ಕೇಸು 18 ವರ್ಷದ ಕೆಳಗಿರುವ ಹೆಣ್ಣು ಮಕ್ಕಳನ್ನ ಮತ್ತೆ ಕೈಲಾಗದ ಅಬಲೆ ಮುದುಕಿಯರನ್ನು ಕೂಡ ಇವರು ಶೋಷಣೆ ಮಾಡಿದ್ದಾರೆ. ಇವರು ಆ ಹಿರಿಯವರ ಕಣ್ಣು ಮುಂದೆಯೇ ಮಕ್ಕಳು ಶಿಕ್ಷೆ ಅನುಭವಿಸ್ತಾರಂತೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಕ್ಷಿಪಾಮ್ಯಜಶ್ರಮ ಶುಭಾನ್ ಆಸುರೀಶ್ವೇವ ಯೋನಿಷು. ಏನ್ ಲಾಲು ಪ್ರಸಾದ್ ಯಾದವ್ ಅನುಭವಿಸ್ತಾ ಇದನೋ ಅದನ್ನೆಲ್ಲ. ಯಾರು ತಪ್ಪು ಮಾಡ್ತಾರೋ ಅವರ ಕಣ್ಣು ಮುಂದೆ ಅವರ ವಂಶ ನಾಶವಾಗತ್ತೆ, ಅವರ ವಂಶ ನಿರ್ವಂಶವಾಗತ್ತೆ. ಅದು ನೋಡುವ ತನಕ ಅವರ ಪ್ರಾಣ ಹೋಗೋದಿಲ್ಲ. ತಪ್ಪು ಮಾಡುವ ಮುನ್ನ ಯೋಚನೆ ಮಾಡಬೇಕು. ಯಾರು ತಪ್ಪು ಮಾಡಿದಾರೋ ಅವರ ವಂಶ ಅವರ ಮುಂದೆ ಕ್ಷೀಣಿಸೋದು ನೋಡ್ತಾರೆ. ಯಾರು ಒಳ್ಳೇದು ಮಾಡ್ತಾರೋ ಅವರು 7 ತಲೆಮಾರಾದರೂ ಅವರು ಮರೆಯಾಗದಂತಹ ಲಾಂಗ್ ಲಾಸ್ಟಿಂಗ್ ರಿಪಿಟೇಷನ್, ಈವನ್ ಲಾಂಗ್ ಆಫ್ಟರ್ ದೇರ್ ಡೆತ್ ಅಂತ ಹೇಳ್ತಾರೆ. ಆ ರೀತಿ ಇವರ ಬಗ್ಗೆ ಆಡೋದೇ ಒಂದು ಅಸಹ್ಯ. ಆದ್ರೆ ಆ ಆಸನದ ಹೆಣ್ಣು ಮಕ್ಕಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಇದ್ದೀನಿ ಅಹೋರಾತ್ರ. ನಾವು ಸ್ತ್ರೀ ರಕ್ಷಾ ಇದ್ರೂ ಕೂಡ ನಿಮ್ಮ ವಿಚಾರದಲ್ಲಿ ನಮಗೆ ಗಮನಕ್ಕೆ ಬರಲಿಲ್ಲ ಈ ತಪ್ಪು.
ನಾವು ಕರ್ನಾಟಕದಾದ್ಯಂತ ಸ್ತ್ರೀ ರಕ್ಷಾ ಹುಡುಗರಿದ್ದೀವಿ, ನಮಗೆ ಹೊಟ್ಟೆ ಸಂಕಟವಾಗುವಂತಹ ಘಟನೆಗಳು ನಡೆದಿದೆ, ಏನು ಆ ಬೊಮ್ಮ ಬೊಮ್ಮ ಅವನು ಏನ್ ಹೇಳ್ತಾನೆ, ಏನಿದು ರಾಜಕೀಯ ಕುತಂತ್ರ, ರಾಜಕೀಯ ಕುತಂತ್ರ ಆಗಿದ್ರೆ ಎಲೆಕ್ಷನ್ ಆದ್ಮೇಲೆ ಆಚೆ ಬಂತು, ಇನ್ನೊಂದು ಎಲೆಕ್ಷನ್ ಮುಂಚೆ ಕೂಡ ಕುತಂತ್ರ ಆಗಿದ್ರು ಕೂಡ ರಾಜಕೀಯದಲ್ಲಿ ಆಗಿರುವುದನ್ನೇ ಕುತಂತ್ರವಾಗಿ ಎಲ್ಲಾ ಪಕ್ಷದವರು ಕೊನೆಯಲ್ಲಿ ಬಳಸ್ತಾರೆ. ಅದೊಂದೇ ನೀವು ಮಾಡಿರೋ ತಪ್ಪು. ಏನೇ ಮಾಡಿದ್ರು ಓಟ್ ಹಾಕೋ ದಿವಸ ಹಿಂದಿನ ದಿವಸ ಶತ್ರುಗಳನ್ನ ನಾಶ ಮಾಡೋದು, ಮಿತ್ರತ್ವವನ್ನ ಬೆಳೆಸೋದು ಇದು ರಾಜಕೀಯ ತಂತ್ರ. ಆದ್ರೆ ಬೆಂಕಿ ಕೆಂಡ ಇರುವಾಗ ಹೊಗೆ ಬರದೇ ಇರುತ್ತೇನೋ ಬೊಮ್ಮಯ್ಯ? ಓ ಬೊಮ್ಮ, ಕಿಚ್ಚ ಸುದೀಪ ನಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡಿದಾಗ ನೀನೇ ಅಲ್ವೇನಪ್ಪ? ಒಬ್ಬೊಬ್ಬೊಬ್ಬ, ಏನು ಹೋಮ್ ಮಿನಿಸ್ಟರ್ ಇದ್ದು ಎಷ್ಟು ಪ್ರೆಷರ್ ಹಾಕದೆ ನಾವೆಲ್ಲ ಕರ್ನಾಟಕದಾದ್ಯಂತ ಜನ ಸೇರ್ಬಿಟ್ರು, ಅದಕ್ಕೆ ಸ್ವಲ್ಪ ವಿಧಿ ಇಲ್ಲದೆ ಆ ಕಿಚ್ಚ ಸುದೀಪನ ಹೆಸರೇ ತೆಗೆಸ್ಬಿಟ್ಟೆ. ನಿನಗೂ ಇದೆ, ಮುಂದಿದೆ ಮುದುಕನ ಹಬ್ಬ, ಮಾಡಿರೋದೆಲ್ಲ ಅನುಭವಿಸ್ಲೇಬೇಕು. ಇವತ್ತು ಅವ್ರ ಮನೆ, ನಾಳೆ ನಿನ್ನ ಮನೆ, ಇಂಥದ್ದೆಲ್ಲ ಯಾಕಪ್ಪ ಮಾಡಿದೆ ನೀನು? ನಿನ್ನ ಅಳಿಯನ ಮಾಮ ಅಂತಾನೆ, ನೀನ್ ಹೆಂಗೋ ಮಾಡಿದೆ, ನಮ್ ಮನೆ ಮೇಲೆ ಅಟ್ಯಾಕ್ ಮಾಡಿದ್ದು ಸುಳ್ಳೇನಾ? ನಿನ್ ಪೊಲೀಸ್ ಅವ್ರಿಗೆ ಹೇಳಿ ಅದನ್ನ ಆ ಕೇಸೆ ತಗೋಬೇಡಿ ಅಂತ ಹೇಳಿ ಕಿಚ್ಚ ಸುದೀಪನ ಹೆಸರು ತೆಗೆಸಿ ಅಟ್ಯಾಕ್ ಮಾಡಿರೋರ್ದು ಮೊಬೈಲ್ ಸೀಸ್ ಮಾಡಿದೆ, ಅಟ್ಯಾಕ್ ಮಾಡಿರೋರ್ದು ಕುಡಿತದ ಟೆಸ್ಟ್ ಮಾಡಿದೆ, ಎಲ್ಲಾರನ್ನು ಬಿಡಿಸ್ಬಿಟ್ಟೆ. ನಮ್ಮ ನ್ಯಾಯಾಂಗ ಬಿಡಿಸೋದಿಲ್ಲ. ಪತನ ಆಗೋಗ್ತಿರಿ ನೀವು, ಪತನ ಆಗೋಗ್ತಿರಿ ನೀವು, ಸರ್ವ ನಾಶ ಆಗೋಗ್ತಿರಿ ನೀವೆಲ್ಲ. ತಲೆ ಹರಟೆಗಳು ಮಾಡ್ತಿರೇನ್ರು? ಹೆಣ್ಣು ಮಕ್ಕಳ ಹತ್ರ ನಾಚಿಕೆ ಕೆಟ್ಟವರೇ. ಅವನು ಅತ್ಯಾಚಾರ ಮಾಡಿದ್ದು ಒಂದೆ, ನೀವು ಹಿಂದೆ ಹಾಕೊಂಡು ಬರ್ತಾ ಇರೋದು ಒಂದೆ. ನಾಚಿಕೆ ಗೆಟ್ಟವರೇ, ಮಾನ ಗೆಟ್ಟವರೇ, ಷಂಡರೆ, ನಾಮರ್ದರೆ, ನಿರ್ಲಿಂಗಿಗಳೇ, ನಪುಂಸಕರೇ. ಅವನು ಮಾಡಿದಾನೆ, ಯೋಗ್ಯತೆ ಇದ್ರೆ ಅವ್ರ ತಾತ ಉಚ್ಚಾಟನೆ ಮಾಡಿದಾನೆ, ನೀವು ಉಚ್ಚಾಟನೆ ಮಾಡ್ತಿಲ್ವಲ್ರು? ಥೂ, ನೀವಿನ್ನು ಹಿಂದೆ ಹಾಕೊಂಡು ಬರ್ತಾ ಇದ್ರಲ್ರು? ಇದು ರಾಜಕೀಯ ಕುತಂತ್ರ ಅನ್ನೋಕೆ ನಾಚಿಕೆ ಆಗಲ್ಲ ಅಲ್ಲೇ. ಕೋತಿಗೆ ಹೋಲಿಸಿದ್ರೆ ಕೋತಿಗೆ ಅವಮಾನ, ಹಂದಿಗೆ ಹೋಲಿಸಿದ್ರೆ ಹಂದಿಗೆ ಅವಮಾನ ಅಂತ ಅಸಹ್ಯದವರೇ. ಆ ಹೆಣ್ಣು ಮಕ್ಕಳ ಜಾಗದಲ್ಲಿ ಒಂದ್ಸಲ ನಾಲ್ಕು ಗೋಡೆ ಮಧ್ಯೆ ಇದ್ದು ಅನುಭವಿಸ್ರ ನೀವು? ಗೊತ್ತಾಗತ್ತೆ, ನೀವೊಂದು ಪಕ್ಷದಲ್ಲಿ ಇದ್ದು ಮಾತ್ರಕ್ಕೆ ಅವನನ್ನು ಹಿಂದೆ ಹಾಕೊಂಡು ಬರ್ತಾ ಇದ್ದೀರಾ. ನಿಮ್ಮಿಂದ ಅವ್ರ ತಾತಾನೆ ಬೆಟ್ರಲ್ಲೋ, ಸ್ವಂತ ಮೊಮ್ಮಗಾದ್ರೂ ಉಚ್ಚಾಟನೆ ಮಾಡ್ತಾ ಇದ್ದಾನೆ. ಆವತ್ತು ಕಿಚ್ಚ ಸುದೀಪನ ದಾಳಿಯಲ್ಲಿ ಮಾಡಿದ ನಿನ್ನ ಪಿತೂರಿಗೆ ನೀನು ಬಲಿಯಾಗದೇ ಇರೋದಿಲ್ಲ. ನಾಚಿಕೆ ಗೆಟ್ಟವನೇ, ಆ ಘಟನೆ ಆದ ತಕ್ಷಣ ನೀವು ಮಾಡಿರೋ, ನೀನು ಹೋಮ್ ಮಿನಿಸ್ಟರ್ ಆಗಿರೋ ತಪ್ಪಿಗೆ ಚೀಫ್ ಮಿನಿಸ್ಟರ್ ಬಿದ್ದೋದ, ಮತ್ತೆ ನೀನು ನೆಪಕ್ಕೆ ಸಿಎಂ ಆದೆ, ಮತ್ತೆ ನೀನು ಪತನ ಆಗೋವರೆಗೂ ಬಿಡೋದಿಲ್ಲ. ಪಿ ಎಂ ಆದವರೇ ಇಂಥ ಪರಿಸ್ಥಿತಿ ಅನುಭವಿಸ್ತಾ ಇದ್ರೆ ಸಿಎಂ ಆಗಿರೋ ನೀನು ಅನುಭವಿಸ್ದಿರ್ತೀಯನಲ್ಲೇ. ಕಾಮನ್ ಮ್ಯಾನ್ ಮೇಲ ಅಟ್ಯಾಕ್ ಮಾಡಿಸೋದು, ಮಾಡಿಸಿದ್ರೆ ಹಿಂದೆ ಹಾಕೊಂಡು ಬರ್ತೀರಾ ನೀವು? ಐಪಿಎಸ್ ಆಫೀಸರ್ ಕೂಡ ತಲೆ ತಗ್ಗಿಸ್ಕೊಂಡು ವಿಧಿ ಇಲ್ಲದೆ ನಿನ್ನ ಆಜ್ಞೆ ಪಾಲಿಸಿದ ಅವತ್ತು, ಗೊತ್ತಾ ಏನ್ ತಪ್ಪು ಮಾಡಿದೀರಿ? ತಪ್ಪು ಮಾಡಿದವ್ರನ್ನೇ ಕರೆದು ಬೆದರಿಸಿದ್ರ ನೀವು? ಐಪಿಎಸ್ ಕಣ್ಣಿಗೆ ಕಣ್ಣಿಟ್ಟು ನೋಡಕ್ ಆಗ್ಲಿಲ್ಲ, ನನ್ನ ಹತ್ರ ವಿಡಿಯೋ ಇದೆ. ವಿಧಿ ಇಲ್ಲದೆ ತಾನು, ವಿಧಿ ಇಲ್ಲದೆ ಬಲವಂತಕ್ಕೆ, ಒಂದು ಅನ್ಯಾಯಕ್ಕೆ ಪರವಾಗಿ ಮಾತಾಡಿದಾಗ ಅವತ್ತು ಅಲ್ಲೇ ಒಬ್ಬ ಮುಖ ಸಾಮುದ್ರಿಕೆಯ ಮುಖ ಲಕ್ಷಣಗಳನ್ನ ಓದಿ ಮಾತನಾಡುವ ಅಹೋರಾತ್ರ ಅದನ್ನ ರೆಕಾರ್ಡು ಮಾಡಿದಾನೆ, ಅದನ್ನ ಹಂಗೆ ಇಟ್ಕೊಂಡಿದ್ದಾನೆ, ನಿಮ್ಮನ್ನೆಲ್ಲ ಕಟ್ಟ ಕಟ್ಟಾಗಿ ಎಳಿತಾನೆ. ಡೇರ್ ನಾಟ್ ಟು ಡೂ ದಿಸ್ ಅಗೈನ್, ಡು ನಾಟ್ ಸಪೋರ್ಟ್ ಆಲ್ ದಿಸ್ ವುಮನೈಸರ್ಸ್, ಫೋರ್ಸ್ಫುಲ್ ವುಮನೈಸರ್ಸ್. ಯು ಡೋಂಟ್ ನೋ, ಜಸ್ಟ್ ವಿಸ್ಪರಿಂಗ್ coherent feelings, coherent behavior, irritative behavior towards minor girls is also a biggest crime POXO in this country. Dirty andre dirty ge avamana nimdu.
ನಿಮ್ಮಂತ ಅವ್ರ ಪದವಿ ಸಿಎಂ ಅಲ್ಲಿ ಕರ್ನಾಟಕ ಬಾಳ್ಬೇಕಾಯ್ತಲ್ಲ, ಏನು ಅವನು ಮಾಡೇ ಇಲ್ವಾ ತಪ್ಪು? ಮಮ್ಮ ಮಾಮ ಮಾಮ ಅಳಿಯ ಅಳಿಯ ಅಂತ ಆಟ ಆಡ್ಬಿಟ್ರಿ, ಕೇಳ್ಬೇಕಾಗಿತ್ತು ಯಾಕೋ ಅಟ್ಯಾಕ್ ಮಾಡಿಸ್ದೆ ಅಂತ. ಏಯ್, ದೇವರ ಕೈಯಿಂದ ತಪ್ಪಿಸ್ಕೊಳಕಾಗಲ್ಲ, ದೇವರ ದೊಣ್ಣೆಯಿಂದ ತಪ್ಪಿಸ್ಕೊಳಕಾಗಲ್ಲ. ಹೆಂಗ ಸಿಕ್ಕಾಕೊತಾ ಇದಾರೆ, ತಿಗಣೆ ಔಷಧಿಗೆ ತಿಗಣೆಗಳ ಆಚೆ ಬಂದಂಗೆ ಬರ್ತಾ ಇದೀರಿ ನೀವೆಲ್ಲ. ಷಂಡ ನಾಮರ್ದ ನಿರ್ಲಿಂಗಿನ ಪುಂಸಕರೇ, ಮಾಡಿರೋ ಆ ಪ್ರಜ್ವಲ್ಲು ಅವರಪ್ಪ ಮತ್ತೆ ಅವರ ಹಿಂದೆ ಹಾಕೊಂಡು ಬಂದಿರೋ ನೀವೆಲ್ಲ ಷಂಡರೆ, ಇನ್ನು ಮುಂದಿದೆ ನಿಮಗೆ ಮುದುಕಿಯ ಹಬ್ಬ. ಧನ್ಯವಾದ. ಅಹೋರಾತ್ರ.